ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್. ಆನಂತರ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಐಕನ್ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವಿಡಿಯೋ. ಹಾಯ್, ಹಲೋ, ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನದ ವಿಡಿಯೋ ವಾಟ್ಸಪ್ನಲ್ಲಿ ಬಂದಿರೋಂಥ ಅದ್ಭುತವಾದ ಒಂದು ಅಪ್ಡೇಟ್ ಬಗ್ಗೆ. ಸೊ ಈ ಅಪ್ಡೇಟು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ಒಂದು ವೇಳೆ ಗೊತ್ತಾದರೆ ಶಾಕ್ ಆಗ್ತೀರಾ. ಸೊ ನಾವೆಲ್ಲರೂ ಕಾಯ್ತಾ ಇದ್ದಂಥ ಅಪ್ಡೇಟು ಇದಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆದರೆ ಲೈಕ್ ಮಾಡೋದು ಮರಿಬೇಡಿ. ಎಷ್ಟು ಸಾಧ್ಯನಷ್ಟು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಟ್ವಿಟರಲ್ಲಿ ನಿಮ್ಮ ಮನೆಯವ್ರ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ತಪ್ಪದೇ ಶೇರ್ ಮಾಡಿ. ಯಾಕಂದರೆ ಈ ಥರ ಒಂದು ಸೆಕ್ಯೂರಿಟಿ ಫೀಚರ್ ಬಂದಿರೋದು ಅವ್ರಿಗೂ ಗೊತ್ತಾಗಲಿ, ಅವರು ಸಹ ಅವರೊಂದು ವಾಟ್ಸಪ್ನ ಸೇಫ್ ಆಗಿಟ್ಕೊಳ್ಳಿ. ಫ್ರೆಂಡ್ಸ್, ಅಷ್ಟೇ ಅಲ್ಲ, ನಾನು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ವೀಡಿಯೋ ನಿಮ್ಗೆ ಸಿಗಬೇಕಂದ್ರೆ ಕೆಳಗಡೆ ಕಾಣ್ತೀರಾ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಆನಂತರ ಪಕ್ಕದಲ್ಲೇ ಬರೋ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೊಂದು ಹೊಸ ಇಮೇಲ್ ನೋಟಿಫಿಕೇಶನ್ ಅನ್ನೋದು ಬರ್ತಾ ಹೋಗುತ್ತೆ. ನಮ್ಮ ಫೇಸ್ಬುಕ್ ಪೇಜ್ ಇದೆ, ಅದನ್ನು ಸಹ ಲೈಕ್ ಮಾಡಿ. ಒಂದು ವೇಳೆ ನೀವು ಇಲ್ಲಿ ಮಿಸ್ ಆದರೂ ಸಹ ವೀಡಿಯೋಸ್ನ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ, ಮತ್ತು ನೀವು ಅಲ್ಲಿ ನನಗೆ ಪರ್ಸ್ನಲಾಗಿ ಚಾಟ್ ಸಹ ಮಾಡ್ಬೋದಾಗುತ್ತೆ. ಸೊ ಫ್ರೆಂಡ್ಸ್, ಈಗ ಏನು ಅಪ್ಡೇಟ್ ಅಂತ ನೋಡ್ತಾ ಹೋಗೋಣ. ಬಟ್ ನಾನು ಹೇಳೋಂಥ ಅಪ್ಡೇಟ್ ನಿಮ್ಗೆ ಸಿಗಬೇಕಂದ್ರೆ ನೀವು ನಿಮ್ಮ ವಾಟ್ಸಪ್ನ ಪ್ಲೇಸ್ಟೋರ್ಲ್ಲಿ ಹೋಗಿ ಅಪ್ಡೇಟ್ ಅಂತ ಕೊಟ್ಟಿರಬೇಕು. ಜಸ್ಟ್ ನೀವು ಪ್ಲೇಸ್ಟೋರ್ಲ್ಲಿ ಹೋಗಿ ವಾಟ್ಸಪ್ ಅಂತ ಕೊಟ್ಟು ಇಲ್ಲಿ ಅಪ್ಡೇಟ್ ಅಂತ ಕೊಟ್ಟರೆ ಅದು ಅಪ್ಡೇಟ್ ಆಗಿರುತ್ತೆ. ಸೊ ಅದಾದ ನಂತರ ಮಾತ್ರ ನಿಮಗೆ ಈ ಆಪ್ಷನ್ ಅನ್ನೋದು ಸಿಗ್ತಾ ಹೋಗುತ್ತೆ. ನೋಡಿ, ಈಗ ವಾಟ್ಸಪ್ಪಲ್ಲಿ ಹೊಸದಾಗಿ ಫಿಂಗರ್ ಪ್ರಿಂಟ್ ಲಾಕ್ ಅಂತ ತಂದಿದ್ದಾರೆ. ಇದಕ್ಕೆ ಯಾವುದೇ ರೀತಿಯ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸನ್ನು ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇರಲ್ಲ, ಬೈ ಡಿಫಾಲ್ಟಾಗಿ ಇದು ವಾಟ್ಸಪ್ಪಲ್ಲೇ ಸಿಗುತ್ತೆ. ನೋಡಿ, ನಾನೀಗ ವಾಟ್ಸಪ್ನ ಓಪನ್ ಮಾಡಿದ್ದೆ ಆದರೆ ಫಸ್ಟ್ ಅದು ನಮಗೆ ಫಿಂಗರ್ ಪ್ರಿಂಟ್ ಅನ್ನೋದು ಕೇಳುತ್ತೆ. ಜಸ್ಟ್ ನಾನು ಫಿಂಗರ್ ಪ್ರಿಂಟ್ ಕೊಟ್ಟಿದ ಮೇಲೆ ಅದು ಅನ್ಲಾಕ್ ಆಗುತ್ತೆ. ಸೊ ಈ ರೀತಿ ನೀವು ಸಹ ನಿಮ್ಮ ವಾಟ್ಸಪ್ನ ಲಾಕ್ ಮಾಡ್ಬೋದಾಗುತ್ತೆ. ಇದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ನೀವು ನಿಮ್ಮ ವಾಟ್ಸಪ್ನ ಪ್ಲೇಸ್ಟೋರ್ಲ್ಲಿ ಅಪ್ಡೇಟ್ ಮಾಡಿದ ನಂತರ ಈ 3 digits ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ಸ್ಗೆ ಹೋಗಿ, ಆನಂತರ ಇಲ್ಲಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕೆಳಗಡೆ ಬಂದಿದೆ ಆದರೆ ಫಿಂಗರ್ ಪ್ರಿಂಟ್ ಲಾಕ್ ಅಂತ ಇರುತ್ತೆ. ಸೊ ಇದು ಹೊಸದಾಗಿ ಬಂದಿರೋ ಆಪ್ಷನ್ನು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಟೈಮ್ ಇದು ಇಲ್ಲಿ ಆಫ್ ಅನ್ನೋದಿರುತ್ತೆ, ಇದನ್ನು ಆನ್ ಮಾಡಬೇಕಾಗುತ್ತೆ. ಸೊ ಆನ್ ಮಾಡಿದ ನಂತರ ಕನ್ಫರ್ಮ್ ಫಿಂಗರ್ ಪ್ರಿಂಟ್ ಅಂತ ಕೇಳುತ್ತೆ, ನೀವಾಗ ಫಿಂಗರ್ ಪ್ರಿಂಟ್ನ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಸೊ ಅದು ಮಾಡಿದ ನಂತರ ಇಲ್ಲಿ ನಿಮಗೆ 3 options ಅನ್ನೋದು ಕೇಳುತ್ತೆ. ಇಮ್ಮಿಡಿಯೇಟ್ ಆಗಿ ಲಾಕ್ ಆಗಬೇಕಾ, ಅಥವಾ ಆಫ್ಟರ್ 1 minute ಲಾಕ್ ಆಗಬೇಕಾ, ಅಥವಾ ಆಫ್ಟರ್ 30 minutes ಅಂತ. ನನಗೆ ಸದ್ಯಕ್ಕೆ ಇಮ್ಮಿಡಿಯೇಟ್ಲಿ ಅಂತ ಕೊಟ್ಟು ಬ್ಯಾಕ್ ಬಟನ್ ಪ್ರೆಸ್ ಮಾಡ್ತೀನಿ. ಈಗ ನಾನು ವಾಟ್ಸಪ್ನ ಕ್ಲೋಸ್ ಮಾಡಿ ಓಪನ್ ಮಾಡಿದ್ದೆ ಆದರೆ ನೋಡಿ, ಜಸ್ಟ್ ನಾನು ಟ್ಯಾಪ್ ಮಾಡಿದ್ರೆ ಅದು ಫಿಂಗರ್ ಪ್ರಿಂಟ್ ಅನ್ನೋದು ಕೇಳುತ್ತೆ. ಸೊ ನಾನು ಫಿಂಗರ್ ಪ್ರಿಂಟ್ನ ಕೊಟ್ಟಿದ್ದೆ ಆದರೆ ಮಾತ್ರ ಅದು ಅನ್ಲಾಕ್ ಆಗುತ್ತೆ. ಸೊ ಈ ರೀತಿ ನೀವು ನಿಮ್ಮ ವಾಟ್ಸಪ್ನ ಯಾವುದೇ ರೀತಿಯ ಬೇರೆ ಅಪ್ಲಿಕೇಶನ್ ಇಲ್ಲದೆ ಈಸಿಯಾಗಿ ಲಾಕ್ ಮಾಡ್ಬೋದಾಗುತ್ತೆ. ಸೊ ಯಾರ್ಯಾರು ತಮ್ಮ ಒಂದು ಪ್ರೈವೇಟ್ ಮೆಸೇಜ್ನ ಯಾರಿಗೂ ಗೊತ್ತಾಗದೆ ಕಾಪಾಡಬೇಕು ಅಂತಾರೆ ಅಂಥವ್ರಿಗೆ ಇದು ವಂಡರ್ಫುಲ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದೆ ಆದರೆ ದಯವಿಟ್ಟು ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಟ್ವಿಟರಲ್ಲಿ ಶೇರ್ ಮಾಡಿ. ಏನೇ ಸಲಹೆ ಸೂಚನೆಗಳಿದ್ರೂ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನಾನು ಯಾವಾಗ ರಿಪ್ಲೈ ಮಾಡೋಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್. ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಈ ಕಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ, ಮತ್ತು ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.